ಮಿತ್ರೆ ನಮಸ್ಕಾರ. ನಾವು ಯೂಶುವಲ್ ಆಗಿ ಜಾತಕದಲ್ಲಿ ಪರಿಹಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಹೇಳುವಂತದ್ದೇ ಪೂಜೆಗಳು, ಅಭಿಷೇಕಗಳು ಮತ್ತು ಹೋಮ ಹವನಗಳು. ಮಿತ್ರರೆ, ಈ ಹೋಮ ಹವನಗಳಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ಕಾಸ್ಟ್ಲಿ ಕೂಡ, ಎರಡನೇದಾಗಿ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ಈ ಹೋಮ ಮತ್ತು ಹವನಗಳನ್ನು ಮಾಡುತ್ತಿರುವಂತಹ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಆತ ವೇದಿಕ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರನಾಗಿರ್ಬೇಕು. ಮತ್ತು ಮೂರನೆಯದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆತನಲ್ಲಿ ಆಸೆ, ಎಸ್ಪೆಷಲಿ ಲೋಭ ಅನ್ನುವಂಥದ್ದು ಇರಬಾರದು. ಇನ್ ಕೇಸ್ ಇಂತಹ ವ್ಯಕ್ತಿಗಳೇನಾದ್ರೂ ನಿಮ್ಮ ಒಂದು ಪರವಾಗಿ ಹೋಮ ಮಾಡ್ತು ಅಂತ ಹೇಳಿ ಅದು ಬ್ಯಾಕ್ಫೈರ್ ಆಯ್ತು ಅಂತ ಹೇಳಿದ್ರೆ ಆತನು ಅನುಭವಿಸ್ಬೇಕಾಗುತ್ತೆ, ನೀವು ಅನುಭವಿಸ್ಬೇಕಾಗುತ್ತೆ. ಮತ್ತು ಎರಡನೇದಾಗಿ ಹೋಮ ಸರಿಯಾಗಿ ನಡೆಯಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಪರಿಹಾರ ಮಾಡ್ಕೋತಿರಲ್ಲ, ಅದು ಹೋಮ ಹವನಕ್ಕೆ ತಗಲುವಂತಹ ದುಡ್ಡಿಗಿಂತನೂ ಹೆಚ್ಚಾಗಿರುತ್ತೆ. ಆದ್ರಿಂದ ಹೋಮ ಹವನಗಳು ಸ್ವಲ್ಪ ಡೇಂಜರ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಬರುವಂತದ್ದು ಜೆಮ್ ಸ್ಟೋನ್, ಅಂದ್ರೆ ರತ್ನಗಳನ್ನ ಹಾಕಿಕೊಳ್ಳುವಂಥದ್ದು. ಇದ್ರೆ ಈ ರತ್ನ ಹಾಕಿಕೊಳ್ಳುವಂಥದ್ದು ಇದೆಯಲ್ಲ, ಈ ಜೆಮ್ ಸ್ಟೋನ್ ನ ಹಾಕೊಳ್ಳುವಂಥದ್ದು ಒಂದು ಸೈನ್ಸ್ ಇನ್ ಇಟ್ ಸೆಲ್ಫ್. ಕ್ಲೀನ್ ಆಗಿ ನಾಲೆಡ್ಜ್ ಇರಬೇಕಾಗುತ್ತೆ. ಯಾರು ಯಾವ ರೀತಿಯ ಜೆಮ್ ಸ್ಟೋನ್ ಅನ್ನ ಹಾಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಅವ್ರ ಲೈಫ್ ಅನ್ನ ಡಿಸಾಸ್ಟರ್ ಮಾಡ್ಕೊಂತಾರೆ. ಯಾಕೆ ಅಂತ ಹೇಳಿದ್ರೆ ಇದು ವೆರಿ ಪವರ್ಫುಲ್ ರೆಮಿಡಿ. ಈ ಎಲ್ಲಾ ಜೆಮ್ ಸ್ಟೋನ್ ಗಳನ್ನು ರೂಲ್ ಮಾಡುವಂತವನು ಬಂದು ಶನಿ. ಆದ್ರಿಂದ ನೀವು ಆ ಶನಿಯ ಒಂದು ಕೆಪಾಸಿಟಿನ ನಿಮ್ಮ ಕೈ ಮೇಲೆ ಇಟ್ಕೋಬೇಕಾಗಿದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಮತ್ತು ಇದು ಎಲ್ಲಾ ರೀತಿಯ ಸಮಸ್ಯೆಗಳು ಅದನ್ನ ಕೌಂಟ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ. ಕೆಲವೊಂದು ಸಮಸ್ಯೆಗಳನ್ನ ಮಾತ್ರ ಕೌಂಟರ್ ಮಾಡೋದಕ್ಕೆ ಇದು ಉಪಯೋಗ ಬರ್ತದೆ. ಮಿತ್ರರೆ, ಇನ್ನು ಮೂರನೇದಾಗಿ ಬರುವಂತದ್ದೇ ದಾನಗಳು, ಅದು ಎಸ್ಪೆಷಲಿ ನವಗ್ರಹ ದಾನ ಅಥವಾ ಬೇರೆ ರೀತಿಯ ದಾನಗಳು ಅಂತ ಬಂತು ಅಂತ ಹೇಳಿದ್ರೆ ಇದು ಕೂಡ ತಕ್ಕ ಮಟ್ಟಿಗೆ ಪರಿಹಾರವನ್ನ ಕೊಡ್ತವೆ. ಬಟ್ ಈಗ ನಾನು ಹೇಳಿದಂತಹ ಈ ಮೂರು ಪರಿಹಾರಗಳಿಗೂ ಒಂದು ಲಿಮಿಟ್ ಅನ್ನುವಂಥದ್ದು ಇದ್ದೇ ಇದೆ ಮಿತ್ರರೆ. ಆದ್ರೆ ನಾನು ಈಗ ನೆಕ್ಸ್ಟ್ ಮುಂದೆ ಹೇಳುವಂತಹ ಪರಿಹಾರಕ್ಕೆ ಲಿಮಿಟ್ ಅನ್ನುವಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಾರಬ್ಧ ಏನಾದ್ರೂ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಾಗೆ ನಿಮಗೆ ಪ್ರಾಬ್ಲಮ್ ಏನಾದ್ರೂ ದುಷ್ಟಾನಗಳಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಆರನೇ ಮನೆ ಇತ್ತು ಅಂತ ಹೇಳಿದ್ರೆ ಋಣಗಳಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಎಂಟನೇ ಮನೆ ಇತ್ತು ಅಂತ ಹೇಳಿದ್ರೆ ಕ್ರಾನಿಕ್ ಇಶ್ಯೂಗಳು ನಿಮಗೆ ಲೈಫ್ ಅಲ್ಲಿ ಬರ್ತವೆ. ಹನ್ನೆರಡನೇ ಮನೆ ಇತ್ತು ಅಂತ ಅಂದ್ರೂ ಅದು ಡಿವೈನ್ ಇಶ್ಯೂ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ದುಷ್ಟಾನಗಳಿಂದ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದ್ರೆ ರೆಮಿಡಿ ಸಿಕ್ಕುವಂಥದ್ದು ತೀರಾ ಕಷ್ಟ ಕೂಡ. ಇನ್ ಎರಡನೇದಾಗಿ ರೆಮಿಡಿನ ನೀವು ಲಾಂಗ್ ಟರ್ಮ್ ಅಲ್ಲಿ ಮಾಡ್ಕೊಂಡೇ ಹೋಗ್ತಾ ಇರಬೇಕಾಗುತ್ತೆ. ಬಿದ್ರೆ ಈಗಿರುವ ಸಮಯದಲ್ಲಿ ಈಗ ನಾನು ಹೇಳುವಂತಹ ರೆಮಿಡಿಯನ್ನು ಕೊಟ್ಟವರು ಮತ್ತಿನ್ಯಾರು ಅಲ್ಲ, ಸ್ವಾಮಿ ವಿವೇಕಾನಂದರು. ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಹತ್ರ ಬರ್ತಾನೆ, ಆತನಿಗೂ ಅಷ್ಟೇನೆ, ಮನಃಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಏನು ಮಾಡ್ಬೇಕು ನಾನು, ಏನೇನೋ ಮಾಡಿದ್ರೆ ನನಗೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ ಅಂತ. ಆಗ ಸ್ವಾಮಿ ವಿವೇಕಾನಂದರು ಆತನಿಗೆ ಹೇಳುವಂಥದ್ದು ಒಂದೇನೆ, ಅದೇನಂತ ಹೇಳಿದ್ರೆ ಜೀವ ಶಿವ ಸೇವೆ. ಅಂದ್ರೆ ಜೀವ ಶಿವ ಸೇವೆ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ದೇವರನ್ನ ನೀವು ದೇವಸ್ಥಾನದಲ್ಲಿ ಕಾಣ್ತಿರೋ ಅದೇ ದೇವರು ಪ್ರತಿಯೊಬ್ಬ ಮನುಷ್ಯರಲ್ಲೂ ಇದ್ದಾನೆ. ಮತ್ತು ಆತ ಕೆಲವೊಬ್ಬರಲ್ಲಿ ನರಳುವ ಸ್ಥಿತಿಯಲ್ಲಿರ್ತಾನೆ, ಕೆಲವೊಬ್ಬರಲ್ಲಿ ಅನಾರೋಗ್ಯದ ಸ್ಥಿತಿಯಿಂದ ಇರ್ತಾನೆ, ಕೆಲವೊಬ್ಬರಲ್ಲಿ ಹಸಿವಿನಿಲ್ದನೆ ಸ್ಥಿತಿಯಲ್ಲಿರ್ತಾನೆ, ಕೆಲವೊಬ್ಬರಲ್ಲಿ ಬಡತನದ ಸ್ಥಿತಿಯಲ್ಲಿರ್ತಾನೆ. ಹೀಗೆ ಇರುವಂತಹ ಮನುಷ್ಯರಲ್ಲಿ ದೇವರಿದ್ದಾನೆ ಅಂತ ಅನ್ಕೊಂಡು ಇವರಿಗೆ ಸೇವೆ ಮಾಡ್ತು ಅಂತ ಹೇಳಿದ್ರೆ ಆಗ ನಿಮ್ಮ ಪ್ರಾರಬ್ಧ ಸಡನ್ ಆಗಿ ಡಿಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಎಷ್ಟು ಫಾಸ್ಟ್ ಆಗಿ ಡಿಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೋ ಒಂದು ನೀವು ಕರ್ಮವನ್ನ 10 ವರ್ಷನೋ 15 ವರ್ಷನೋ ಅನುಭವಿಸ್ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಅದು 2 ಅಥವಾ 3 ವರ್ಷಗಳಲ್ಲಿ ಮುಗಿದೋಗುತ್ತೆ. ಬಿದ್ರೆ ಒಂದು ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ, ಅದೇನಂತ ಹೇಳಿದ್ರೆ ಕರ್ಮಗಳಲ್ಲಿ 2 ರೀತಿ ಇದೆ, ಒಂದು ದೃಢ ಕರ್ಮ, ಇನ್ನೊಂದು ಅದೃಢ ಕರ್ಮ ಅಂತ ಹೇಳಿ. ಅದೃಢ ಕರ್ಮ ಅಂತ ಹೇಳಿದ್ರೆ ನೀವು ಅದನ್ನ ಯಾವುದೇ ರೀತಿಯ ಪರಿಹಾರಗಳನ್ನ ಮಾಡಿ ಬೇಗ ಪಾರಾಗ್ಬಿಡ್ಬೋದು ಅಥವಾ ಅದು ನಿಮ್ಮನ್ನ ತಟ್ಟದೇ ಇರುವ ಹಾಗೆ ಕೂಡ ನೋಡ್ಕೋಬಹುದು. ಆದ್ರೆ ದೃಢ ಕರ್ಮಗಳು ಎಸ್ಪೆಷಲಿ ಕ್ರೋನಿಕ್ ಆಗಿರುವಂತಹ ಕರ್ಮಗಳನ್ನ ನೀವು ಅನುಭವಿಸಲೇಬೇಕಾಗುತ್ತೆ. ಯಾವಾಗ ನೀವು ಈ ಜೀವ ಶಿವ ಸೇವೆಯನ್ನ ಮಾಡ್ತಿರೋ ಆಗ ನಿಮ್ಮ ಪ್ರಾರಬ್ಧಗಳೇನಿದಾವೆ ಅಂತ ಹೇಳಿದ್ರೆ ಅವುಗಳು ಎಕ್ಸ್ಟ್ರಾಡಿನರಿ ಸ್ಪೀಡ್ ಅಲ್ಲಿ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿತ್ರರು, ಈ ರೆಮಿಡಿಯನ್ನ ಮಾಡಬೇಕಾದ್ರೆ 2 ವಿಷಯದ ಬಗ್ಗೆ ಎಚ್ಚರ ವಹಿಸಬೇಕಾಗತ್ತೆ. ಮೊದಲನೇದೇನು ಅಂತ ಹೇಳಿದ್ರೆ, ನಿಮ್ಗನ್ಸುತ್ತೆ ಯಾಕೆ ನನಗೆ ಎಲ್ಲ ಕೆಟ್ಟದಾಗ್ತಾ ಇದೆ ಅಂತ ಹೇಳಿ, ಬಟ್ ಅದಕ್ಕಿರುವಂತಹ ಒಂದೇ ರೀಸನ್ ಏನಂತ ಹೇಳಿದ್ರೆ ನಿಮ್ಮ ಪ್ರಾರಬ್ಧ ಎಕ್ಸ್ಟ್ರಾಡಿನರಿ ಆಗಿ ಬರ್ನ್ ಆಗ್ತಾ ಇರುತ್ತೆ. ಮತ್ತು
ಮತ್ತು ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಯೂಟ್ಯೂಬರ್ ನ ಫಾಲೋ ಮಾಡ್ತಿದ್ದೆ. ಆತ ಒಳ್ಳೆಯ ಕೆಲಸಗಳನ್ನ ಸಾಕಷ್ಟು ಮಾಡ್ತಾ ಇದ್ದ, ಅಂದ್ರೆ ಜನರಿಗೆ ಸೇವೆ ಮಾಡುವಂತದ್ದು, ಯಾರಿಗೆ ನೀಡ್ಸ್ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡುವಂತದ್ದು. ಆದ್ರೆ ಆತನ ಲೈಫಿನಲ್ಲಾದಂತಹ ಡಿಸಾಸ್ಟರ್ಗಳು ಅಷ್ಟಿಷ್ಟಲ್ಲ. ಕೆಲವೊಮ್ಮೆ ಅನ್ನಿಸ್ಬೋದು ಯಾಕೆ ನನಗೆ ಕೆಟ್ಟದಾಗ್ತಾ ಇದೆ ಅಂತೇಳಿ, ಬಟ್ ಆತ ಮುಂದೆ ಅನುಭವಿಸಬೇಕಾಗಿದ್ದಂತಹ ಪ್ರಾರಬ್ಧದ ಒಂದಿಷ್ಟು ಪಾರ್ಟನ್ನ ತುಂಬಾ ಬೇಗ ಕ್ಷಯಿಸ್ಕೋತಾ ಇದ್ದಾನೆ ಅನ್ನುವಂಥದ್ದೇ ಒಂದೇ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇರುವಂತದ್ದು. ಮಿತ್ರರು, ಇನ್ನು ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ನೀವು ಯಾರಿಗಾದ್ರೂ ಈ ರೀತಿ ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ, ಅದರಲ್ಲೂ ಎಸ್ಪೆಷಲಿ ಡೊನೇಟ್ ಮಾಡಬೇಕಾದ್ರೆ ಯಾರಿಗಾದ್ರೂ, ನಿಮ್ಗೆ ನಾನತ್ವ ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಇನ್ನೊಬ್ಬನಿಗೆ ಅಂತ ಇರಬಾರ್ದು. ಅದ್ರ ಬದಲು ನಾನು ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಆಟಿಟ್ಯೂಡ್ ಇರಬೇಕಾಗತ್ತೆ. ಅಥವಾ ಯಾರಿಗಾದ್ರೂ ಸೇವೆ ಮಾಡಿದ ನಂತರ ನಿಮಗೆ ದೇವರಿಗೆ ಇದನ್ನ ಅರ್ಪಿಸ್ತಾ ಇದ್ದೀನಿ, ಕೃಷ್ಣ ಅರ್ಪಣ ಮಸ್ತು ಅಂತಾರಲ್ಲ, ಆ ರೀತಿ ಆಟಿಟ್ಯೂಡ್ ಅಲ್ಲಿ ಇಟ್ಬಿಟ್ಟು ಅರ್ಪಿಸ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಿಂದ ದಾನವನ್ನ ತೆಗೆದುಕೊಂಡವರು ಏನಾದ್ರೂ ಆ ಒಂದು ರಿಸೋರ್ಸ್ ಅನ್ನ ತಪ್ಪು ಆಕ್ಟಿವಿಟಿಗೆ ಬಳಸ್ತು ಅಂತ ಹೇಳಿದ್ರೆ, ಅವರು ಮಾಡಿದಂತಹ ಕರ್ಮದ ಒಂದಿಷ್ಟು ಪಾರ್ಟ್ ಅನ್ನ ನೀವು ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ರಿಸೋರ್ಸ್ ಕೊಟ್ಟಿದ್ಕೇನೆ ಆತ ಆ ತಪ್ಪನ್ನು ಮಾಡಿರುವಂತದ್ದು, ಈ ರೀತಿ ಆಗತ್ತೆ. ಸೊ ಆದ್ರಿಂದ ಆಟಿಟ್ಯೂಡ್ ಅನ್ನುವಂಥದ್ದು ಸೇವೆ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳುವಂಥದ್ದು ಏನಂತ ಹೇಳಿದ್ರೆ, ದರಿದ್ರ ನಾರಾಯಣ ಅಂತ ಒಂದು ಕಾನ್ಸೆಪ್ಟ್ ನ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ದರಿದ್ರರಲ್ಲೂ ನಾರಾಯಣ ಇದ್ದಾರೆ. ಅಂದ್ರೆ ನೀವು ಒಬ್ಬ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿಗೆ ನಾನು ಸೇವೆ ಮಾಡ್ತಿದ್ದೀನಿ ಅನ್ನುವಂತಹ ಆಟಿಟ್ಯೂಡ್ ಇರಬಾರ್ದು, ಅದ್ರ ಬದಲು ನಾನು ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಆಟಿಟ್ಯೂಡ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಈ ರೀತಿ ರೆಮಿಡಿಗಳನ್ನ ಮಾಡಬೇಕಾದ್ರೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.